sperm donor job India ಲಿ sperm donation hospital sperm bank ಈ ರೀತಿ ವರ್ಡ್ಸ್ ಅಧಿಕವಾಗಿ ಗೂಗಲ್ನಲ್ಲಿ ಸರ್ಚ್ ಆಗುತ್ತಿವೆ. ಈ ವಿಡಿಯೋ ಇದರ ಬಗ್ಗೆ ಹೇಳಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸ್ಪರ್ಮ್ ಡೊನೇಷನ್ ಬಿಸ್ನೆಸ್ ಕೆಲವು ಜನ ಈಗಲೂ ಮಾಡುತ್ತಿದ್ದಾರೆ. ಹೀಗೂ ಇರಬಹುದು, ತಮ್ಮ ಸ್ಪರ್ಮ್ ಡೊನೇಟ್ ಮಾಡಲು ಕೆಲವರಿಗೆ ನಾಚಿಕೆಯಾಗಬಹುದು. ಆದರೆ ಒಂದು ರೀತಿಯಲ್ಲಿ ನೋಡಿದರೆ ಇದು ಒಂದು ಪುಣ್ಯದ ಕೆಲಸವಾಗಿದೆ. ವಿದೇಶದಲ್ಲಿಯೂ ತಮ್ಮ ಸ್ಪರ್ಮ್ ಸೇಲ್ ಮಾಡಿ ಚೆನ್ನಾಗಿ ದುಡ್ಡು ಮಾಡುತ್ತಿದ್ದಾರೆ. ಕೆಲವು ಜನ ತಮ್ಮ ಸ್ಪರ್ಮ್ ಅನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸೇಲ್ ಮಾಡುತ್ತಿದ್ದಾರೆ. ಭಾರತದಲ್ಲೂ ಸ್ಪರ್ಮ್ ಸೇಲ್ ಮಾಡೋದು ಲೀಗಲ್ ಆಗಿದೆ, ಕಾನೂನು ಅವಕಾಶ ನೀಡಿದೆ. ಯಾವ ವ್ಯಕ್ತಿ ಬೇಕಾದರೂ ತಮ್ಮ ಸ್ಪರ್ಮ್ ಸೇಲ್ ಮಾಡಬಹುದಾಗಿದೆ. ಬನ್ನಿ ತಿಳಿಯೋಣ ಸ್ಪರ್ಮ್ ಡೊನೇಟ್ ಮಾಡಲು ಬೇಕಾಗಿರುವ ಪ್ರಶ್ನೆಗಳಿಗೆ ಉತ್ತರವನ್ನು. ನಂಬರ್ 1, ಯಾರು ಸೇಲ್ ಮಾಡಬಹುದು ತಮ್ಮ ಸ್ಪರ್ಮ್? ಯಾವ ಪುರುಷ ಕೂಡ ತಮ್ಮ ಸ್ಪರ್ಮನ್ನು ಸೇಲ್ ಮಾಡಬಹುದಾಗಿದೆ. ಆ ವ್ಯಕ್ತಿಯ ಸ್ಪರ್ಮ್ ಕೌಂಟ್ ಚೆನ್ನಾಗಿರಬೇಕು. ಆ ವ್ಯಕ್ತಿಗೆ ಯಾವ ರೋಗವೇ ಇರಬಾರದು, ಅಂದರೆ HIV, ಹೆಪಟೈಟಿಸ್ ಬಿ ಮತ್ತು ಸಿ ಅಥವಾ ಯಾವ ಗುಪ್ತ ರೋಗವೂ ಇರಬಾರದು. ಕ್ಯಾನ್ಸರ್ ಮತ್ತು ಶುಗರ್ ಕೂಡ ಇರಬಾರದು. ಸ್ಪರ್ಮ್ ದಾನಿಗೆ ಕೆಲವು ಪ್ರಶ್ನೆ ಕೇಳಲಾಗುತ್ತದೆ. ನಿಮ್ಮ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸ್ಕಿನ್ ಕಲರ್ ಮತ್ತು ಮುಂತಾದ ಕೆಲವು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ವ್ಯಕ್ತಿಯ ವಯಸ್ಸು 40 ಕಡಿಮೆಯಾಗಿರಬೇಕು, ಯಾಕೆಂದರೆ 40 ಮೇಲ್ಪಟ್ಟ ವ್ಯಕ್ತಿಯಲ್ಲಿ ಸ್ಪರ್ಮ್ ಕೌಂಟ್ ತುಂಬ ಕಡಿಮೆಯಾಗಿರುತ್ತದೆ. ಇದರ ಜೊತೆ ಆ ವ್ಯಕ್ತಿ ಸಲಿಂಗಿಯಾಗಿರಬಾರದು. ನಂಬರ್ 2, ಎಷ್ಟು ದುಡ್ಡು ಸಿಗುತ್ತದೆ? ಇದರಲ್ಲಿ ಫಿಕ್ಸ್ ಅಂತ ಏನಿಲ್ಲ. ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿದ್ದರೆ 10,000 ತನಕನೂ ಸಿಗುತ್ತದೆ. ಒಂದು ವೇಳೆ ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಕಡಿಮೆಯಾಗಿದ್ದರೆ 5,000 ತನಕ ಸಿಗುತ್ತದೆ. ಅಂದರೆ ನಿಮಗೆ ಸಿಗುವ ದುಡ್ಡು ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಮೇಲೆ ನಿರ್ಧಾರಿತವಾಗಿರುತ್ತದೆ. ನಂಬರ್ 3, ಹೇಗೆ ಡಾಕ್ಟರ್ಸ್ ನಿಮ್ಮ ಸ್ಪರ್ಮನ್ನು ಸಂಗ್ರಹಿಸುತ್ತಾರೆ? ಡಾಕ್ಟರ್ಸ್ ನಿಮಗೊಂದು ಬಾಕ್ಸ್ ನೀಡುತ್ತಾರೆ. ಅವರು ನಿಮ್ಮನ್ನು ಒಂದು ಕೋಣೆಗೆ ಕಳುಹಿಸುತ್ತಾರೆ. ಅಲ್ಲಿ 4 ಗೋಡೆಯಲ್ಲಿ ಕಾಮೋತ್ತೇಜಿತ ಮಹಿಳೆಯರ ಚಿತ್ರಗಳನ್ನು ಬಿಟ್ಟಿರುತ್ತಾರೆ. ಅಲ್ಲಿ ನೀವು ಹಸ್ತಮೈಥುನ ಮಾಡಿ ಆ ಸ್ಪರ್ಮನ್ನು ಆ ಬಾಕ್ಸ್ನಲ್ಲಿ ಸಂಗ್ರಹಿಸಬೇಕಾಗುತ್ತದೆ. ನಿಮ್ಮ ಸ್ಪರ್ಮನ್ನು ಕೆಲವು ಟೆಸ್ಟ್ಗಳ ನಂತರ ಸಂಗ್ರಹಿಸಿ ಇಡಲಾಗುತ್ತದೆ. ಯಾವ ವ್ಯಕ್ತಿಯ ಸ್ಪರ್ಮ್ ದಾನ ಮಾಡಿರುತ್ತಾನೋ ಆ ವ್ಯಕ್ತಿಯ ಪರಿಚಯವನ್ನು ಗುಪ್ತವಾಗಿಡುತ್ತಾರೆ. ಇದರ ದೊಡ್ಡ ಲಾಭ ಆ ದಾನಿಗೆ ಸಿಗುತ್ತದೆ. ಇದನ್ನು ಬಿಟ್ಟು ಯಾವ ಪರಿವಾರವು ಸ್ಪರ್ಮನ್ನು ತೆಗೆದುಕೊಂಡಿರುತ್ತಾರೋ ಅವರಿಗೆ ವಿಶೇಷ ವಿಧಾನಗಳಿಂದ ಮಹಿಳೆಯ ಶರೀರ ಒಳಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ. ಅವರ ಪರಿಚಯವನ್ನು ಕೂಡ ಗುಪ್ತವಾಗಿಡಲಾಗುತ್ತದೆ. ಸ್ನೇಹಿತರೆ, ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಕಾಮೆಂಟ್ ಹಾಕಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಧನ್ಯವಾದಗಳು.